ಕಸ್ತೂರದ ಬಾಲಕೃಷ್ಣನಂತೆ ಕಾಣುತ್ತಿದ್ದನು. ಆ ದಿನ ಮಕರ ಸಂಕ್ರಾಂತಿಯ ಸುದಿನವಿತ್ತು. ತನ್ನ ಮಿತ್ರರಿಗೆಲ್ಲ ಮನೆಗೆ ಬರ್ರಿ, ಹೇಳಿಕೊಡ್ತೀನಿ ಅಂತ ಹೇಳಿರ್ತಾನೆ. ಅವನ ಮಾತಿನಂತೆ ಮಿತ್ರರು ಮನೆಗೆ ಬಂದಾಗ, ಗೊತ್ತಿಲ್ಲ ಸಿದ್ಧ, ನಮ್ಗೆ ಹೇಳ್ಕೊಡ್ತೀನಿ ಅಂತ ಮಾಡ್ಕೊಟ್ಟಿದ್ದಿ, ಬರಿಬೇಡ. ನೀ ಅದೇನ್ ಮಾಡ್ತೀಯ ಗೊತ್ತಿಲ್ಲಪ್ಪ, ನಮಗೆ ಹೇಳ್ಬೇಕಂದ್ರೆ ಬೇಕು. ಆದ್ರೆ ಗೆಳೆಯ, ನಾನೊಂದು ಉಪಾಯ ಮಾಡಿ ನಿಮ್ಗೆ ಹೇಳಿ ಕೊಟ್ಟೆ ಕೊಡ್ತೀನಿ. ಏನ್ ಉಪಾಯ ಮಾಡ್ತೀಯ? ಈ ಬೆಡ್ಗಿಲೆ ಗಡ್ಗಿ ಗಜುಚ್ಚಿ ರಂಧ್ರ ತೆಗಿತೀನಿ, ಎಳ್ಳು ಕೆಳ ಸುರಿತಾವ. ನಿಮ್ಗೆ ಎಷ್ಟು ಬೇಕಷ್ಟು ತಿಂದು ಮನೆಗೂ ತಗೊಂಡು ಹೋಗ್ರಿ. ಅಲ್ಲ ಸಿದ್ಧ, ಅಷ್ಟು ಸಣ್ಣ ಗಡಿಗಿನಾಗ ಎಲ್ಲಿಷ್ಟಿರ್ತಾವ? ನನಗೂ ತಿಂದು ಮನೆಗೂ ಒಯ್ಯಂತಿಯಲ್ಲ. ಗೆಳೆಯ, ನಮ್ಮವ್ವ ಎಳ್ಳು ತುಂಬಿಸಿಟ್ಟು ಗಡಿಗಿ ಅಕ್ಷಯ ಪಾತ್ರೆ ಇದ್ದಂಗ, ಖಾಲಿನ ಆಗಂಗಿಲ್ಲ. ಅದ್ರ ಎಳ್ಳು ಹಂಗ ಇರ್ತಾವ. ಕೆಳ ಸುರಿಯೋ ಎಳ್ಳು ಶಿವನ್ ಕರುಣೆ ಅಂತ ತಿಳ್ಕೊಳ್ಳಿ. ತಾವು ಕೇಳಿ ಪಡೆಯಬಹುದು. ನಮ್ಮ ಒಂದು ವಾಲಂಟಿಯರಿಂದ ನೀವು ಗಜಾನನ ಹೊರದಾಸ್ತ ಬಂದಿರುವ ನೀನು ನನ್ನ ಕೈ ಹಿಡಿದಂತ ಖರೆ. ಆದ್ರೆ ನನ್ನ ಕೈ ಯಾವತ್ತೂ ನಿನ್ನ ಕಾಪಾಡುತ್ತೈತೆಪ್ಪ, ಯಾಕಂದ್ರೆ ನೀನು ನನ್ನ ಕೈಯೇ ಹಿಡಿದಿರ್ತೀಯಲ್ಲ. ಹಾ ತಾಯಿ, ಮೆಲ್ಲಕ ಬಾರವ, ಬಿದ್ದಿಗಿದ್ದಿ ಮೆಲ್ಲಕ ಬಾ. ಸಂಸಾರದ ಸಂತಿಯೊಳಗ ಅಂತಕಂತಿನ ಕಂತ್ರಿ ಮುಳ್ಳುಗಳು ಬಾಳದಾವ ತಾಯಿ, ಹುಷಾರ್ಲೆ ಬಾರವ. ಯಜ್ಜಾ, ಯಾವಾಗ ನಿನ್ನ ನೋಡೇನೋ ಅಂತ ಗಡಬಡಿಸಿ ಬರುವಾಗ ಎಡವಿ ಬಿದ್ದುಬಿಟ್ಟೆ. ಯಜ್ಜಾ ಬಿದ್ದುಬಿಟ್ಟೆ. ಎಡವಿ ಬಿದ್ದಿ ನಿಜ, ಮೊಣಕಾಲು ಕೆತ್ತಿತ್ತು. ಆದರೂ ತಾಯಿ, ಅದರ ಪರಿವೇ ನಿನಗಿಲ್ಲ. ನನ್ನ ಮ್ಯಾಲ ನೀ ಇಟ್ಟ ನಂಬಿಕೆ ಫಲ ನಿನ್ನ ಕೈ ಬಿಡುದಿಲ್ಲ ತಾಯಿ, ನಿನ್ನ ಕೈ ಬಿಡುವುದಿಲ್ಲ. ನನಗಾಗಿ ಏನು ತಂದಿದಿ ಕೊಡುವ? ಒಂದು ಗಟ್ಟಿ ದುಡ್ಡು ತಂದೀನಿ ಅಜ್ಜ, ತಗೋ ಇದನ್ನಪ್ಪ. ಕೊಡು ತಾಯಿ ಕೊಡು. ಇದು ಒಂದು ಗಟ್ಟಿ ದುಡ್ಡು ಅಂತೀಯಲ್ಲ, ದುಡ್ಡು ಮುಖ್ಯ ಅಲ್ಲ, ದುಡ್ಡಿನಕ್ಕಿಂತಲೂ ಅಜ್ಜಗ ಕೊಡಬೇಕು ಅನ್ನೋ ನಿನ್ನ ಭಕ್ತಿ ಭಾವ ಬಹಳ ದೊಡ್ಡದು ತಾಯಿ, ಬಹಳ ದೊಡ್ಡದು. ಯಪ್ಪ, ನಂದೊಂದು ಆಸೆ ಅಪ್ಪ. ಹೇಳ ತಾಯಿ, ಅದೇನು? ಯಪ್ಪ, ನಿನ್ನ ಜಾತ್ರೆಗೆ ಬಂದ ಮಂದಿಗೆಲ್ಲ ಈ ನನ್ನ ಗಟ್ಟಿ ದುಡ್ಡಿನಾಗ ಎಲ್ಲರಿಗೂ ಪ್ರಸಾದ ಮುಟ್ಟಬೇಕು ಅನ್ನೋದು ನನ್ನ ಆಸೆ ಅಪ್ಪ. ಏ ಮುದುಕಿ, ಏನು ಮಾತಾಡಕತ್ತೀನಿ? ನಿನ್ ತಲೆ ಸುದ್ದೈತೆ ಇಲ್ಲ? ಯಜ್ಜಾ ಬಾರಪ್ಪ ಇಲ್ಲಿ ತಗೋ. ಈ ಒಂದು ದುಡ್ಡು ತಗೊಂಡು ಬಜಾರಕ್ಕೆ ಹೋಗಿ 10 ಸೀಡ್ ಕೋತಂಬರಿ ತಗೊಂಬ. ಅದನ್ನ ತುಂಡು ತುಂಡು ಮಾಡಿ ಅರೆದು ದಾಸೋಹದೊಳಗ ಸಾರು ಮಾಡಕತ್ತಾರಲ್ಲ, ಆ ಸಾರಿಗೆ ಹಾಕಿಬಿಡು.